ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಅವರು, ಅದೇ ರೀತಿ ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಸನ್ಮಾನ್ಯ ಹಿರಿಯರಾದಂಥ ಸುಧಾಕರ್ ರೆಡ್ಡಿ ಅವರೇ, ವೇದಿಕೆ ಮೇಲಿರುವಂತಹ ಅಶ್ವತ್ಥನಾರಾಯಣ ಅವರೇ, ಗೋಪಾಲಯ್ಯನವರೇ, ಕಾರಜೋಳ ಸಾಹೇಬರೇ, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ವಿಧಾನ ಪರಿಷತ್ತಲ್ಲಿ ನಾರಾಯಣಸ್ವಾಮಿ ಅವರೇ, ವೇದಿಕೆ ಮೇಲಿರುವಂತಹ ಪಿಸಿ ಮೋಹನ್ ಅವರೇ, ವಿಶ್ವನಾಥ್ ಅವರೇ, ಮುನಿಯವರೇ, ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪಕ್ಷದ ಹಿರಿಯ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಇದೇನು ಭಾಷಣ ಮಾಡುವಂತ ಸಭೆ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಕೆಲಸ ಮಾಡುವಂತ ಸಭೆ, ಮನೆ ಮನೆಗೆ ಹೋಗುವಂತ ಸಭೆ ಇದು. ಇದಕ್ಕೆ ಪ್ರಮುಖವಾಗಿ ಸಮಯ ಹೆಚ್ಚು ಕೊಡಬೇಕು, ಮಾತು ಕಡಿಮೆ ಆಗಬೇಕು. ಆ ದೃಷ್ಟಿಯಿಂದ ನಾನು ಏನು ಹೆಚ್ಚಿಗೆ ಏನು ಮಾತಾಡಲ್ಲ. ಪ್ರಮುಖವಾಗಿ ಈಗ ತಾನೇ ನಮ್ಮ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದಂತಹ ಸಂತೋಷ್ ಜಿ ಅವರು ಸಭೆಯನ್ನು ತೆಗೆದುಕೊಂಡಿದ್ರು. ನಮ್ಮೆಲ್ಲರಿಗೂ ಅಧ್ಯಕ್ಷರು ಕೂಡ ಆ ಸಭೆಯಲ್ಲಿ ನಾವು ಎಲ್ಲ ಕೂಡ ಭಾಗಿಯಾಗಿದ್ರಿ. ಈ ಬಾರಿ ನಮ್ಗೆ ಎಷ್ಟು ಓಟ್ ಬಿದ್ದಿದೆಯೋ ಅದರಲ್ಲಿ 75% ಜನನ ನಾವು ಮೆಂಬರ್ಶಿಪ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್. ಈಗಾಗಲೇ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ, ಅಂದರೆ ಪ್ರಪಂಚದಲ್ಲೇ ನಮ್ದು ದೊಡ್ಡ ಒಂದು ಮೆಂಬರ್ಶಿಪ್ ಇರುವಂತ ಪಾರ್ಟಿ ನಮ್ದು. ನಮಗೂ ಕಾಂಗ್ರೆಸ್ ಅವ್ರಿಗೂ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಾರ್ಟಿ ಮೆಂಬರ್ಶಿಪ್ ಮೇಲೆ ಅವರ ಪಾರ್ಟಿಯನ್ನ ಅವ್ರು ಬೆಳೆಸಲ್ಲ. ಅವ್ರಿಗೆ ಎಷ್ಟು ಜನ ಮೆಂಬರ್ ಆಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ ಆ ಕುಟುಂಬ ಇದೆಯಾ ಅನ್ನೋದು ಇಂಪಾರ್ಟೆಂಟು. ಇಂದಿರಾ ಗಾಂಧಿ ಇದ್ದಾರ, ರಾಜೀವ್ ಗಾಂಧಿ ಇದ್ದಾರ, ರಾಹುಲ್ ಗಾಂಧಿ ಇದ್ದಾರ, ಸೋನಿಯಾ ಗಾಂಧಿ ಇದ್ದಾರ, ಹೌದು ಅದು ಇಂಪಾರ್ಟೆಂಟು. ಅಂದ್ರೆ ಅವರಿದ್ರೆ ಆ ಪಾರ್ಟಿ ಇರುತ್ತೆ. ಒಂದ್ಸರಿ ನೋಡಿ, ರಾಹುಲ್ ಗಾಂಧಿ ಅಂದ್ರೆ ಏನೋ ಅವ್ರಿಗೆ ಮನ್ಸಿಗೆ ಬೇಜಾರಾಗಿ ದೇಶ ಬಿಟ್ಟು ಹೊರಟೋದ್ರು ಅಂತ ಇಟ್ಕೊಳ್ಳಿ ಇಟಲಿಗೆ. ಆ ಪಾರ್ಟಿ ಕತೆ ಏನು? ಪಾರ್ಟಿನೇ ಇರಲ್ಲ. ನಮ್ದಂಗಲ್ಲ, ದೀನ್ ದಯಾಳ್ ಉಪಾಧ್ಯಾಯದಿಂದ ಹಿಡಿದು ಇವತ್ತವರೆಗೂ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿಯವರು, ಈಗ ಮುರಳಿ ಮನೋಹರ್ ಜೋಶಿ ಅವರಿಂದ ಹಿಡಿದು ಇವತ್ತಿನವರೆಗೂ ಮೋದಿಯವರೆಗೂ ಎಲ್ಲರೂ ಕೂಡ, ಯಾರು ಇರಲಿ ಯಾರು ಇದ್ದಾವಾಗ್ಲಿ, ನಮ್ಮ ಪಾರ್ಟಿ ಬೆಳ್ಕೊಂಡು ಬಂದಿದೆ. ಯಾಕೆ ಅಂದ್ರೆ ನಮ್ಮದು ಕಾರ್ಯಕರ್ತರ ಪಾರ್ಟಿ. ಕಾರ್ಯಕರ್ತ ಇದ್ರೆ ಬಿಜೆಪಿ ಇರುತ್ತೆ. ಕಾಂಗ್ರೆಸ್ಗೆ ಹಂಗಲ್ಲ, ಲೀಡರ್ ಇದ್ರೆ ಪಾರ್ಟಿ ಇರುತ್ತೆ. ನಮಗೂ ಅದಕ್ಕೂ ಡಿಫರೆನ್ಸ್ ಏನು ಅಂದ್ರೆ, ಆ ಪಾರ್ಟಿ ಲೀಡರ್ ಇದ್ರೆ ಪಾರ್ಟಿ ಇರುತ್ತೆ, ನಮ್ದು ಕಾರ್ಯಕರ್ತ ಇದ್ರೆ ಬಿಜೆಪಿ ಇರುತ್ತೆ. ಅದು ನಮ್ಮ ಸ್ಪೆಷಾಲಿಟಿ ಇರುವಂತದ್ದು. ಅದರಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕಾರ್ಯಕರ್ತರನ್ನ ಪಕ್ಷದ ಮೆಂಬರ್ಶಿಪ್ ಅನ್ನ ಬಹಳ ವಿಸ್ತೃತವಾಗಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಇವತ್ತು ನಾವು ಮಾಡಬೇಕು ಅಂತ ಹೇಳಿದ್ರೆ ನಾವು ಬೀದಿಗೆ ಇಳಿಬೇಕು. ಮೊದಲೆಲ್ಲ ನಾನು ನೋಡಿದ್ದೀನಿ, ನಾನು ಸುಮಾರು 40 ವರ್ಷದಿಂದ ಪಾರ್ಟಿ ಮೊದಲನೇ ಬಾರಿ ಮೆಂಬರ್ ಆದಾಗ ನನಗೆ 40 ವರ್ಷ ಹಿಂದೆ ನಾನು ಪಾರ್ಟಿಯ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ, ತಾಲೂಕು ಅಧ್ಯಕ್ಷ ಆಗಿ, ಜಿಲ್ಲಾ ಅಧ್ಯಕ್ಷ ಆಗಿ ಎಲ್ಲ ನೋಡಿದ್ದೀನಿ ನಾನು. ಅವಾಗ ಮೆಂಬರ್ಶಿಪ್ಗಳು ನಡೀತಾ ಇತ್ತು ಕಾಂಗ್ರೆಸ್ ಅಲ್ಲಿ. ಆಗ 2 ರೂಪಾಯಿ 1 ರೂಪಾಯಿ ಎಲ್ಲ ಮೆಂಬರ್ಶಿಪ್. ಕಾಂಗ್ರೆಸ್ ಅವರು ಒಂದ್ ಕಡೆ ಕೂತ್ಕೊಂಡವರೆಲ್ಲ, ನನ್ಗೆ ಅವತ್ತು ನಡೀತಾ ಇದ್ದಿದ್ದು, ಅವರೇ 1-1 ರೂಪಾಯಿ ಹಾಕ್ಬಿಡೋದು. ನಾನ್ ಜಾಸ್ತಿ ಮೆಂಬರ್ ಮಾಡಿದ್ದೀನಿ ಅಂತ ಅವರೇ ದುಡ್ಡು ಕಟ್ಟಿ ಅವರೇ ಎಲ್ಲರ ಹೆಸರು ಬರೆದ್ಬಿಟ್ಟು ಹಾಕ್ಬಿಟ್ಟು ಕೊಟ್ಬಿಡೋರು ಅಷ್ಟೇ. ಅವ್ರಿಗೆ ಹೆಸರು ಬೇಕಾಗಿತ್ತು ಅಷ್ಟೇ, ಕಾಂಗ್ರೆಸ್ ಪಾರ್ಟಿಗೆ ಹೆಸರಿಗೆ ಬೇಕಾಯ್ತು ನಾವಿಷ್ಟು ಮೆಂಬರ್ ಮಾಡಿದ್ದೀರಿ ಅಂತ ಹೇಳಿ. ಇಲ್ಲ ಹಂಗಲ್ಲ, ಇದು ಬಿಜೆಪಿಯಲ್ಲಿ ಈಗ ನಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಮೆಂಬರ್ಶಿಪ್ಗೆ ಹಣನೂ ಇಟ್ಟಿಲ್ಲ ಈ ಸರಿ. ಮೊದಲೆಲ್ಲ 10 ರೂಪಾಯಿ ಮೆಂಬರ್ಶಿಪ್ ಕೊಡಬೇಕಾಯ್ತು ಮೆಂಬರ್ಶಿಪ್ ಮಾಡೋರ್ಗೆ. ಅದು ಬರ್ಡನ್ ಆಗಬಾರದು ಈ ಸರಿ, ಹೆಚ್ಚು ಮೆಂಬರ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಮೆಂಬರ್ಶಿಪ್ಗೆ ನೋ ಫೀಸ್, ಆಕ್ಟಿವ್ ಮೆಂಬರ್ಗೆ ಮಾತ್ರ 100 ರೂಪಾಯಿ ಕೊಡಬೇಕು ಅನ್ನೋದು ಈಗಿರುವಂತ ಒಂದು ನಿಯಮಗಳನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ದಾರೆ. ಅದಕ್ಕೆ ಆ 10 ರೂಪಾಯಿಯೂ ಇಲ್ಲದೆ ಇರೋದ್ರಿಂದ ನಾವು ಈ ರೀಚ್ ಮಾಡೋಕೆ ಈಸಿ ಆಗೋದು. ಮನೆ ಮನೆ ಹತ್ರ ಹೋದಾಗ ನಾವು 10 ರೂಪಾಯಿ ಕೊಡಿ ಅಂತ ಹೇಳೋದು ಅದು ಸರಿ ಇರ್ತಾ ಇರಲಿಲ್ಲ. ಸೊ ಮೆಂಬರ್ಶಿಪ್ ಹೆಚ್ಚಾಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಬೆಳಗ್ಗೆನೂ ಕೂಡ ನಮ್ಮ ಸಂತೋಷ್ ಜಿ ಅವರು ಹೇಳ್ದಂಗೆ ನಾವು ಹೆಚ್ಚು ಜನನ ರೀಚ್ ಮಾಡಬೇಕು,
ಮತ್ತು ಕಳೆದ ಬಾರಿ ನಮಗೆ ಯಾವ ಬೂತು ಸಿ ಗ್ರೇಡ್ ಆಗಿದೆ, ಎ ಗ್ರೇಡ್ ಅಲ್ಲ. ಎ ಗ್ರೇಡ್ ಅಲ್ಲಿ ನಾವು ನಮ್ಮ ಯಾವ ಎ ಗ್ರೇಡ್ ಅಂದ್ರೆ ನಮ್ಗೆ ಹೆಚ್ಚು ಓಟ್ ಬಂದಿರುವಂತದ್ದು. ಬಿಜೆಪಿಗೆ ಎಂಪಿ ಎಲೆಕ್ಷನ್ ಅಲ್ಲಿ ಎಂಎಲ್ಎ ಎಲೆಕ್ಷನ್ ಅಲ್ಲಿ ಹೆಚ್ಚು ಓಟ್ ಬಂದಿರೋದು ಎ ಗ್ರೇಡ್, ಅಲ್ಲಿ ಆಟೋಮೆಟಿಕ್ ಅಲ್ಲಿ ಆಗೋಗ್ಬಿಡುತ್ತೆ, ಹೆಚ್ಚು ಕಾರ್ಯಕರ್ತರಿರ್ತಾರೆ ಆಟೋಮೆಟಿಕ್ ಆಗಿ ಆಗುತ್ತೆ. ಸಿ ಗ್ರೇಡ್ ಬಂದಿರುವಂತದ್ದು ಎಲ್ಲಿ ನಮ್ಗೆ ಮೂರನೇ ಸ್ಥಾನಕ್ಕೆ ನಾವು ಹೋಗಿದ್ದೀರಿ, ಆ ಸಿ ಗ್ರೇಡ್ ಅಲ್ಲಿ ನಾವು ಹೆಚ್ಚು ಮೆಂಬರ್ಶಿಪ್ ಮಾಡಬೇಕು. ಅವಾಗ ಅವನಿಗೆ ಅನಿಸಕ್ ಶುರು ಆಗ್ತೈತೆ, ಏ ನಾನು ಮೆಂಬರ್ ಆಗಿದ್ದೀನಪ್ಪ, ಅವನ್ ಸಾಮಾನ್ಯ ಕಾರ್ಯಕರ್ತನು ಅಲ್ಲ ಅಂತ ಇಟ್ಕೊಳ್ಳಿ, ಸಾಮಾನ್ಯ ಒಬ್ಬ ಪ್ರಜೆ ಅಂತ ಇಟ್ಕೊಳ್ಳಿ. ಅವನಿಗೆ ಅನ್ಸಕ್ ಶುರು, ನಾನು ಬಿಜೆಪಿ ಮೆಂಬರ್ ಆಗಿದ್ದೀನಿ, ಇನ್ ಮುಂದೆ ನಾನು ಬಿಜೆಪಿ, ಯಾವುದೇ ಟಿವಿಯಲ್ಲಿ ಬಂದರೂ ಕೂಡ ಬಿಜೆಪಿದು ನೋಡಬೇಕು ಅಂತ ಅನ್ಸುತ್ತೆ. ಬಿಜೆಪಿ ವಿಚಾರ ಬಂದಾಗ ಎಲ್ಲಾನು ಮಾತಾಡಬೇಕಾದ್ರೆ ಹೋಟ್ಲ್ ಹತ್ರ ಅಂಗಡಿ ಹತ್ರ ನಾನು ಬಿಜೆಪಿ ಪರವಾಗಿ ಮಾತಾಡ್ಬೇಕು, ನಾನು ಮೆಂಬರ್ ಆಗಿದ್ದೀನಿ ಅಂತ ಅವನ ಮನಸ್ಸಲ್ಲಿ ಬರಕ್ ಶುರುವಾಗ್ಬಿಡ್ತದೆ. ಆಟೋಮೆಟಿಕಲಿ ಅವನು ಗೊತ್ತಿಲ್ಲದೆ ಅವನು ಬಿಜೆಪಿಯ ಒಂದು ಫ್ಯಾಮಿಲಿ ಮೆಂಬರ್ ಆಗೋಗ್ತಾನೆ, ಕುಟುಂಬದ ಮೆಂಬರ್. ಅದರಿಂದ ಬಿಜೆಪಿಯ ಈ ಮೆಂಬರ್ಶಿಪ್ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಪ್ರತಿ ಬೂತಲ್ಲೂ ಕೂಡ ನಾವೆಲ್ಲೋ ತಾಲೂಕ್ ಲೆವೆಲ್ ಅಲ್ಲಿ ವಾರ್ಡ್ ಲೆವೆಲ್ ಅಲ್ಲಿ ನಾವು ಈ ಅಭಿಯಾನವನ್ನ ಮಾಡಿದ್ರೆ ನಮ್ದು ರೀಚ್ ಆಗಲ್ಲ. ನಾವು ರೀಚ್ ಆಗಬೇಕಾದ್ರೆ ನಾವು ಪೇಜ್ ಪ್ರಮುಖ ಹೋಗ್ಬೇಕು, ಬೂತು ಅಲ್ಲ, ಪೇಜ್ ಇರ್ತದಲ್ಲ, ಪೇಜ್ಗೆ ಪ್ರಮುಖಗೆ ಹೋದ್ರೆ ನಾವು ಈ 75% ಅಚೀವ್ಮೆಂಟ್ ನ ಮಾಡಕ್ಕೆ ಸಾಧ್ಯ ಆಗ್ತದೆ. ಆತರ ಶಕ್ತಿ ಇರತಕ್ಕಂಥವ್ರು ತಾವು, ಇವತ್ತು ಈ ಸಭೆಗೆ ಬಂದಿರೋರೆಲ್ಲರೂ ಕೂಡ ಆತರ ಶಕ್ತಿ ಇರತಕ್ಕಂಥವ್ರು, ಆತರ ಅನುಭವ ಇರತಕ್ಕಂಥವ್ರು, 16 ವರ್ಷಗಳ ಕಾಲ ಬಿಜೆಪಿಯಲ್ಲಿ ಕೆಲಸ ಮಾಡಿ ಪ್ರತಿಯೊಂದು ಅನುಭವ ಇರತಕ್ಕಂಥದ್ದು. ಮೆಂಬರ್ಶಿಪ್ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೇನು ನಾವೇನು ಹೇಳಿಕೊಡ್ಬೇಕಾಗಿಲ್ಲ, ನಮಗಿಂತ ಜಾಸ್ತಿ ಅನುಭವ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕಾರ್ಯಕರ್ತರು ತಾವೆಲ್ಲ ಇಲ್ಲ ಬಂದಿದ್ದೀರಾ. ಸೊ ಮೆಂಬರ್ಶಿಪ್ ಅನ್ನೋದು ನಮ್ಮ ಜೀವಾಳ, ಬಿಜೆಪಿಯ ಜೀವಾಳ. ಜೀವ ಅಂತ ಹೇಳಿದ್ರೆ ಜೀವ ಎಲ್ಲಿದೆ, ಅದೇ ಹಿಂದೆ ಕಥೆಗಳು ಹೇಳ್ತಾ ಇದ್ರಲ್ಲ, ಅದು ಕತೆ ಪುಸ್ತಕ ಚಂದಮಾಮ ಪುಸ್ತಕಗಳಲ್ಲೆಲ್ಲ ಆ ಕತೆ ಹೇಳ್ತಾ ಇದ್ರು. ಜೀವ ಎಲ್ಲಿದೆ ಅಂದ್ರೆ 7 ಸಮುದ್ರದ ಆಚೆ ಯಾವುದೋ ಒಂದು ಗುಹೆಯಲ್ಲಿದೆ ಅಂತ, ಹಂಗಲ್ಲ. ಬಿಜೆಪಿಯ ಜೀವ ಎಲ್ಲಿದೆ ಅಂತ ಹೇಳಿದ್ರೆ ಕಾರ್ಯಕರ್ತರಲ್ಲಿದೆ. ಅದರಿಂದ ಈ ಕಾರ್ಯಕರ್ತರು ನಮ್ಮ ಪಾರ್ಟಿಯ ಜೀವ. ಆ ಜೀವದ ಮತ್ತಷ್ಟು ದೊಡ್ಡ ಒಂದು ಸಂಖ್ಯೆಯಲ್ಲಿ ಮಾಡುವಂತ ಒಂದು ಅಭಿಯಾನವನ್ನ ನಮ್ಮ ರಾಜ್ಯದ ಅಧ್ಯಕ್ಷರು ಇವತ್ತು ಉದ್ಘಾಟನೆ ಮಾಡೋ ಮುಖಾಂತರ ಘೋಷಣೆ ಮಾಡಿದ್ದಾರೆ. ನಾವು ಕೂಡ ಇದರಲ್ಲಿ ಎಲ್ಲರೂ ಭಾಗಿಯಾಗಿ ಕೆಲಸ ಮಾಡೋಣ. ಒಟ್ಟಾರೆ ಕರ್ನಾಟಕ ದೇಶದಲ್ಲೇ ಒಂದು ಮಾದರಿಯಾಗುವಂತ ರೀತಿಯಲ್ಲಿ ನಾವೆಲ್ಲರೂ ಮಾಡೋಣ ಅನ್ನೋ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.